ಮೂವತ್ತರಂದು ಸಿಂದಗಿ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ. ಹೀಗಾಗಿ ಆಯಾ ಪಕ್ಷಗಳು ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದೆ. ಘಟಾನುಘಟಿ ನಾಯಕರೆಲ್ಲರೂ ಸಹ ಭಾಗಿಯಾಗಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಅಕ್ಟೋಬರ್ 30ರಂದು ಸಿಂದಗಿ ಕ್ಷೇತ್ರದಲ್ಲಿ ಮತದಾನ ಹಿನ್ನೆಲೆ ಉಪಸಮರದಲ್ಲಿ ಮಾಜಿ ಸಿಎಂ ವಿಎಸ್ವೈ ಅಬ್ಬರಿಸಲಿದ್ದಾರೆ. ಎರಡನೇ ದಿನ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಕೊಳ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ರಮೇಶ ಬೂಸನೂರು ಪರ ಮತಯಾಚನೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಬೆಳಗ್ಗೆ 11:30ಕ್ಕೆ ತಾಂಬಾ ಪಟ್ಟಣದಲ್ಲಿ ಕ್ಯಾಂಪೇನ್ ಮಾಡ್ತಾರೆ ಬಿಎಸ್ವೈ. ಬಳಿಕ ಸಂಜೆ 4 ಗಂಟೆಗೆ ಸಿಂದಗಿ ಗ್ರಾಮದಲ್ಲಿ ರಾಜಹುಲಿ ಮತಬೇಟೆಯನ್ನ ಮಾಡಲಿದ್ದಾರೆ. ವಿ ಸೋಮಣ್ಣ, ಶಶಿಕಲಾ ಜಲ್ಲೆ, ಹಾಲಪ್ಪ ಆಚಾರ್, ಸಿಸಿ ಪಾಟೀಲ್, ಗೋವಿಂದ ಕಾರಜೋಳ, ಯತ್ನಾಳ್ ಸೇರಿ ಹಲವರು ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಅಕ್ಟೋಬರ್ 30ರಂದು ಸಿಂದಗಿ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಹೀಗಾಗಿ ಭರ್ಜರಿಯಾಗಿ ಕ್ಯಾಂಪೇನ್ಗಳು ಸಹ ನಡೀತಾ ಇದೆ. ಉಪಸಮರದಲ್ಲಿ ಈಗ ಅಬ್ಬರಿಸಲಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ ಅವರು. ಬಿಎಸ್ವೈ ಅವರು ಸಹ ಇವತ್ತು ಎರಡನೇ ದಿನ ಮತಯಾಚನೆಯನ್ನ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರಮೇಶ ಬೂಸನೂರು ಅವರ ಪರವಾಗಿ ಮತಯಾಚನೆಯನ್ನ ಇವತ್ತು ಮಾಡ್ತಾರೆ. ಬೆಳಗ್ಗೆ 11:30ಕ್ಕೆ ತಾಂಬಾ ಪಟ್ಟಣದಲ್ಲಿ ಕ್ಯಾಂಪೇನ್ ಅನ್ನು ಶುರು ಮಾಡಲಿದ್ದಾರೆ. ಬಳಿಕ ಸಂಜೆ 4 ಗಂಟೆಗೆ ಸಿಂದಗಿ ಗ್ರಾಮದಲ್ಲಿ ಬಿಎಸ್ವೈ ಮತಭೇಟಿಯನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ವಿ ಸೋಮಣ್ಣ, ಶಶಿಕಲಾ ಜೊಲ್ಲೆ, ಹಾಲಪ್ಪ ಆಚಾರ್, ಸಿಸಿ ಪಾಟೀಲ್, ಗೋವಿಂದ ಕಾರಜೋಳ, ಯತ್ನಾಳ್ ಸೇರಿ ಹಲವರು ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಒಟ್ಟಾರೆಯಾಗಿ ಅಕ್ಟೋಬರ್ 30ರ ಚುನಾವಣೆ ಏನು ನಡೀತಾ ಇದೆ ಸಿಂದಗಿ ಕ್ಷೇತ್ರದಲ್ಲಿ, ಅದಕ್ಕೆ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನು ಸಹ ಘಟಾನುಘಟಿ ನಾಯಕರು ಮಾಡ್ತಾ ಬರ್ತಾ ಇದ್ದಾರೆ. ಈಗ ಬಿಎಸ್ವೈ ಅವರ ಸರದಿ, ಅವರು ಈಗ ಅಬ್ಬರಿಸಲಿದ್ದಾರೆ. ಇವತ್ತು 11:30ಕ್ಕೆ ಕ್ಯಾಂಪೇನ್ ಅನ್ನು ಆರಂಭ ಮಾಡ್ತಾರೆ. ನಿನ್ನೆಯಿಂದ ಸಹ ಕ್ಯಾಂಪೇನಲ್ಲಿ ಇದ್ದಾರೆ. ಇವತ್ತು ಎರಡನೇ ದಿನ. ಬಳಿಕ ಸಂಜೆ 4 ಗಂಟೆಗೆ ಸಿಂದಗಿ ಗ್ರಾಮದಲ್ಲಿ ಮತಭೇಟೆಯನ್ನ ಮಾಡಲಿದ್ದಾರೆ. ಮೊದಲು 11:30ಕ್ಕೆ ಇವತ್ತು ಬೆಳಗ್ಗೆ ತಾಂಬಾ ಪಟ್ಟಣದಲ್ಲಿ ಕ್ಯಾಂಪೇನ್ನಲ್ಲಿ ಭಾಗಿಯಾಗ್ತಾರೆ. ಅವರ ಜೊತೆಗೆ ಸಾಕಷ್ಟು ನಾಯಕರು ಸಹ ಭಾಗಿಯಾಗಲಿದ್ದಾರೆ.